ಸದಲಗ ಪಟ್ಟಣದಲ್ಲಿ ಶೆಟ್ಟಿಹಳ್ಳಿ ಇಂಚಲಕರಂಜಿ ರಸ್ತೆ ಎಸ್ಎಚ್ ಸೆವೆನ್ ಏಟ್ ಫುಟ್ಪಾತ್ ಕಾರ್ಯದಲ್ಲಿ ಕೆಲವು ಲೋಪದೋಷಗಳು ಅಂಬೇಡ್ಕರ್ ನಗರದ ಗೇಟ್ ಹತ್ತಿರ ಕುಡಿಯುವ ನೀರಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೈಪ್ಲೈನ್ ಸರಿಪಡಿಸಲು ಬೌದ್ಧ ಬಾಂಧವರಿಂದ ಸೂಚನೆ ಫುಟ್ಪಾತ್ ರಸ್ತೆಯ ಎರಡೂ ಬದಿಗೆ ಚರಣಿ ನಿರ್ಮಾಣದ ತುಂಬ ಅಗತ್ಯವಿದ್ದು ಅದನ್ನು ಕೂಡಲೇ ಮಾಡಬೇಕು ಕೆನರಾ ಬ್ಯಾಂಕ್ನಿಂದ ರತ್ನಪ್ಪಣ್ಣ ಕುಂಬಾರ ಸರ್ಕಲ್ವರೆಗೆ ಹೋಗುವ ರಸ್ತೆ ಬದಿಯಲ್ಲಿ ತಳೋಬ ದೇವಸ್ಥಾನ ಪಕ್ಕದಲ್ಲಿ ದೊಡ್ಡದಾದ ಅಂಬೇಡ್ಕರ್ ನಗರಕ್ಕೆ ಹೋಗುವ ದಾರಿಯ ಮಧ್ಯದಲ್ಲಿ ಒಂದು ದೊಡ್ಡದಾದ ಚರಂಡಿ ಪಾಸ್ ಆಗುವುದು ಅದನ್ನು ಸರಿಪಡಿಸಲಿಕ್ಕೆ ಫುಟ್ಪಾತ್ ನಿರ್ಮಾಣ ಮಾಡುವ ಸಂಬಂಧಪಟ್ಟ ಕಾಂಟ್ರಾಕ್ಟ್ ನಾಲ್ಕು ಪೈಪ್ಗಳನ್ನು ಅಳವಡಿಸಲು ಜೆ ಸಿ ಬಿ ಮುಖಾಂತರ ಕೆಲಸ ಮಾಡುವಾಗ ಅಂಬೇಡ್ಕರ್ ನಗರಕ್ಕೆ ಹೋಗುವ ಕುಡಿಯುವ ನೀರಿನ ಪೈಪ್ಲೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೈಪನ್ನು ಒಡೆದಿರುವುದರಿಂದ ಕೂಡಲೇ ಅದನ್ನು ಸರಿಪಡಿಸಬೇಕೆಂದು ಮತ್ತು ಚರಂಡಿ ನೀರನ್ನು ಪಾಸ್ ಮಾಡಲಿಕ್ಕೆ ಅಲ್ಲಿ ಪೈಪ್ಗಳನ್ನು ಅಳವಡಿಸಬಾರದು ಎಂದು ಆಗ್ರಹಿಸಿದರು ಗೇಟ್ ಪಕ್ಕದಲ್ಲಿ ಚಿಕ್ಕದಾದ ಒಂದು ಕಾಂಕ್ರೀಟ್ ಬ್ರಿಡ್ಜ್ ಚರಣಿ ನಿರ್ಮಾಣ ಮಾಡಿ ಎಂದು ಸೂಚನೆ ಸಂಪೂರ್ಣವಾಗಿ ಕಾಂಕ್ರೀಟ್ ಗೇಟಿನ ಅಕ್ಕಪಕ್ಕದಲ್ಲಿ ಕೊಳಚೆ ನಿಲ್ಬಾರ್ದು ಎಂದು ಚರಣಿ ನಿರ್ಮಾಣ ಮಾಡಬೇಕು ಎಂದು ಸಮಸ್ತ ಬೌದ್ಧ ಬಾಂಧವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಕಾಂಟ್ರಾಕ್ಟರ್ ಅವರಿಗೆ ಮುಖಾಂತರ ಸೂಚನೆ ಕೊಟ್ಟರು ಅದರ ಸುತ್ತಮುತ್ತ ಕೊಳಚೆ ನಿರ್ಮಾಣವಾಗ್ತಿದೆ ಆದ ಕಾರಣ ಸರಿಪಡಿಸಬೇಕು ಎರಡೂ ಬದಿಗೆ ಚರಂಡಿ ನಿರ್ಮಾಣ ಮಾಡಲೇಬೇಕು ಎಂದು ಆಗ್ರಹ ಫುಟ್ಪಾತ್ ನಿರ್ಮಾಣ ಮಾಡ್ತಿರುವುದರಲ್ಲಿ ಯಾವುದೇ ತರದ ನಿರ್ಲಕ್ಷ್ಯ ಕಳಪೆ ಕಾಮಗಾರಿ ಆಗಬಾರ್ದೆಂದು ಸಮಸ್ತ ಬೌದ್ಧ ಬಾಂಧವರಿಂದ ಒತ್ತಾಯ ಐ ಸಿ ಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಡಬೇಕು ಸದಲಗ ಪುರಸಭೆ ಎರಡೂ ಬದಿಗೆ ಒಳಚರಂಡಿ ವ್ಯವಸ್ಥೆ ಆಗಬೇಕಾಗಿತ್ತು ಆದರೆ ಎರಡೂ ಬದಿಗೆ ಒಳಚರಂಡಿ ವ್ಯವಸ್ಥೆಯನ್ನು ಮಾಡದೆ ಕೇವಲ ನಮ್ಮ ಅಂಬೇಡ್ಕರ್ ನಗರಕ್ಕೆ ಏನು ಮದಿಯಲ್ಲಿ ಏನು ಒಳಚರಂಡಿ ವ್ಯವಸ್ಥೆ ಮಾಡಿದ್ರು ಈ ಒಳಚರಂಡಿ ವ್ಯವಸ್ಥೆ ಕಳೆ ಕಳಪೆ ಕಾರ್ಮಿಕ ಕಾಮಗಾರಿ ಆಗಿದೆ ಸೊ ಈ ಕಳಪೆ ಕಾಮಗಾರಿಯಿಂದ ಏನಾಗಿದ ಅಂತಂದ್ರೆ ಈ ಇಡೀ ಊರಿಂದ ನೀರೆಲ್ಲ ಬಂದು ಅಂಬೇಡ್ಕರ್ ನಗರಕ್ಕೆ ಅಂಬೇಡ್ಕರ್ ನಗರದ ಮುಖ್ಯ ದ್ವಾರ ಏನಿತ್ತ ಇಲ್ಲಿ ಬಂದು ನಿಲ್ತ ಈ ನೀರ ಪಾಸಾಗೂ ಒಂದು ಏನಪ್ಪಾ ಅಂತಂದ್ರೆ ಪೈಪ್ಗಳ ಮೂಲಕ ನೀರನ್ನು ಪಾಸ್ ಮಾಡ್ಕೊತಾರೆ ಆ ಪೈಪದ ನೀರನ್ನು ಸರಿಯಾಗಿ ಪಾಸ್ ಆಗಕತ್ತಿಲ್ಲ ಆಮೇಲೆ ಅದ್ರಿಂದ ಕುಡಿಯುವ ಶುದ್ಧ ನೀರಿನ ಕುಡಿಯುವ ಪೈಪದ ಏನು ಸಪ್ಲೈ ಮಾಡೋದು ಒಂದು ಪೈಪಿದ್ಲ ಅದು ಕೂಡ ಆ ಘಟದ ಒಳಗೆ ಐತೆ ಸೊ ಹಿಂಗಿರುವಾಗ ಆ ಘಟ್ರಿಗೆ ಇವತ್ತು ಏನಾಗಿತ್ತಪ್ಪ ಅಂತಂದ್ರೆ ಹೊಡೆದಿದ್ದ ಘಟ್ರೆ ಸೊ ಆ ಘಟನೆ ಹೊಡೆದ್ರಿಂದ ಏನಾಗಿತ್ತು ಅಂದ್ರೆ ಈ ಗಟ್ರ ನೀರು ಕುಡಿಯುವ ಪ್ರತಿಯೊಂದು ಮನೆಗೆಲ್ಲ ಕೊಳಚೆ ನೀರುಗಳು ಏನಪ್ಪ ಅಂತಂದ್ರೆ ಇವತ್ತು ಅಂಬೇಡ್ಕರ್ ನಗರ ತುಂಬ ಸಪ್ಲೈ ಆಗ್ತಿದೆ ಸರಬರಾಜು ಆಗ್ತಾ ಇದೆ ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ಅವ್ರ ಏನ್ ಅಂತಂದ್ರೆ ಎರಡ್ ಮೂರು ಪಾಯ ಹಾಕಿ ಆ ನೀರನ್ನ ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಸೊ ಅದೇನಂತಂದ್ರೆ ಅದರಿಂದ ಮಜಬೂತ್ ಆಗಿರ್ತಕ್ಕಂತ ಕೆಲಸ ಆಗಂಗಿಲ್ಲ ಕಾಂಕ್ರೀಟ್ ಮೂಲಕ ಅದೇನಂತಂದ್ರೆ ಒಂದು ಸಣ್ಣ ಸಣ್ಣ ಬ್ರಿಡ್ಜ್ ಮಾಡಿ ನಿರ್ಮಾಣ ಮಾಡಿ ನೀರು ಎರಡು ಕಡೆಯಿಂದ ಪಾಸ್ ಆಗೋತಕ್ಕಂತ ಕೆಲಸ ಮಾಡ್ಬೇಕಿಲ್ಲ ಅಂತಂದ್ರೆ ಈ ನೀರು ರಿಟರ್ನ್ ಮತ್ ಅಂಬೇಡ್ಕರ್ ಇದ ಏನಪ್ಪ ಅಂದ್ರೆ ಅಂಬೇಡ್ಕರ್ ನಗರವನ್ನು ಐತಿ ಅಂಬೇಡ್ಕರ್ ನಗರದ ಸುತ್ತಮುತ್ತಲೂ ಅಂಬೇಡ್ಕರ್ ಭವನದ ಬಾಜುಕ್ಕೆ ಏನು ಮನೆಗಳಿದಾವಲ್ಲ ಆ ಮನೆಗಳ ಅಂತಂದ್ರೆ ಸೊಳ್ಳೆಗಳು ಕಾಟನು ಜಾಸ್ತಿ ಆಗೈತಿ ಆಮೇಲೆ ಕೊಳಚೆ ಪ್ರದೇಶ ನಿರ್ಮಾಣ ಆಗಿರೋದ್ರಿಂದ ಈ ಕೊಳಚೆ ಪ್ರದೇಶದ ಏನು ಕೆಟ್ಟ ಸ್ಮೆಲ್ ಏನು ದುರ್ವಾಸನೆ ಏನು ಬರ್ತಿರ್ತೀ ಕೂಡ ಅಂಬೇಡ್ಕರ್ ನಗರದ ಸುತ್ತ ಎಲ್ಲ ಅಂತಂದರೆ ಅಂತಂದ್ರ ಹಬ್ಬಿದೆ ಮತ್ತು ಏನೋ ಸೊಳ್ಳೆ ಕಾಟನು ಸಹ ಅಂಬೇಡ್ಕರ್ ನಗರದ ಇದೆ ಇದೆ ಇದೇನಪ್ಪಾ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ನಗರ ಅಂತಂದ್ರೆ ಹಿಂಗೆ ಕೊಳಚೆ ಪ್ರದೇಶದ ಹತ್ತಿರನೇ ಇರ್ತಿದೆ ಅಂತಕ್ಕಂಥದನ್ನು ತೋರಿಸ್ತಕ್ಕಂಥ ಕೆಲಸ ಏನಾದರೂ ಆಡಳಿತ ವರ್ಗದ ವತಿಯಿಂದ ನಡೀತಾ ಇದೆ ಅಂತಕ್ಕಂಥದ್ದು ನಮ್ಗೆ ಏನಪ್ಪ ಅಂತಂದ್ರೆ ಸಮಸ್ತ ಬೌದ್ಧ ಬಾಂಧವರಿಗೆ ಆ ಸದಲ ಗ್ರಾಮಸ್ಥರಿಗೆ ಏನಾಗಿದ್ದಪ್ಪ ಅಂತಂದ್ರೆ ಒಂದು ಸಂದೇಹ ಉಂಟಾಗ್ತಾ ಇದೆ ಯಾಕಂತಂದ್ರೆ ನಾವು ಎಷ್ಟೇ ಬಾರಿ ಇದ್ರ ಬಗ್ಗೆ ನಾವು ಸದಲ ಪುರಸಭೆಗೂ ಮನವಿ ಮಾಡಿದೆವು ಆಮೇಲೆ ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೂ ಕೂಡ ನಾವು ಮನವಿ ಮಾಡಿದಾಗ ಆದ್ರೂ ಈಗ ಮನೆ ಬಂದು ಅವರು ಕೂಡ ವಿಸಿಟ್ ಮಾಡಿ ಹೋದ್ರು ಆದ್ರೆ ಅದಕ್ಕೆ ತಕ್ಕಂಗೆ ಏನು ಪ್ರತಿಪಾದನೂ ಸಿಕ್ಕಿಲ್ಲ ಮತ್ತು ಅದೇ ಏನು ಕಳಪೆ ಕಾಮಗಾರಿನ ನಡೆದವು ಅದೇ ರೀತಿಯಾಗಿರ್ತಕ್ಕಂಥ ಕೊಳಚೆ ನಿರ್ಮಾಣ ಜಾಸ್ತಿನೇ ಹಾಕೈತೆ ಮತ್ತು ಇದೆಲ್ಲ ಟೋಟಲಿ ಅಂಬೇಡ್ಕರ್ ನಗರ ಅಂತಂದ್ರೆ ಮೊನ್ನೆ ಹೆಂಗಿತ್ತಪ್ಪ ಅಂತಂದ್ರೆ ಕೊಳಚೆ ಪ್ರದೇಶ ಮುಕ್ತವಾಗಿತ್ತು ಈಗ ಅದನ್ನೆಲ್ಲ ಹೋಗಿಸಿ ಸ್ವಚ್ಛ ನಗರದ ಕೊಳಚೆ ಪ್ರದೇಶ ಯುಕ್ತವಾಗಿರ್ತಕ್ಕಂಥ ನಗರವನ್ನು ಮಾಡಿರ್ತಕ್ಕಂಥ ಏನಂತಂದ್ರೆ ಅಂದ್ರೆ ಇದು ಒಂದು ರೀತಿಯಾಗಿರ್ತಕ್ಕಂಥ ನಮ್ಮ ಸಮಸ್ತ ಅಂಬೇಡ್ಕರ್ ನಗರದ ನಿವಾಸಿಗಳಿಗೆ ದಲಿತರ ಏನಪ್ಪಾ ಅಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಈ ಜನ ಕೆಟ್ಟ ಪ್ರದೇಶದ ಹತ್ರ ಈ ರೀತಿ ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ಕೋರು ಕ್ರಮ ಕೂಡಲೇ ಏನಪ್ಪಾ ಅಂತಂದ್ರೆ ಇದರ ವಿರುದ್ಧ ಯಾರಿಗೆ ಕೆಲಸ ಗುತ್ತಿಗೆದಾರ ಯಾರು ಇದ್ದಾರು ಅವ್ರಿಗೆ ಸಂಬಂಧಪಟ್ಟವರಿಗೆ ಸಂಪರ್ಕಿಸಿ ಆಮೇಲೆ ಶಾಸಕರಾಗಿರ್ಬೋದು ವರ್ಗ ಕೂಡಲೇ ಆದ್ರ ಕುರಿತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ ಇದೆಲ್ಲ ನಮ್ಮ ಅಂಬೇಡ್ಕರ್ ನಗರದ ನಿವಾಸಿಗಳ ಒಂದೇನಪ್ಪ ಅಂದ್ರೆ ಮನವಿ ಆಗೋ ಕೋರಿಕೆ ಆಗಿದೆ